ಮಾಡಿರಲಿಲ್ಲ. ಈ ಥರ ನಿರೀಕ್ಷಣೆ ಎಂದೂ ಆಗಿಲ್ಲ. ನಮ್ಮ ಫ್ಯಾಮಿಲಿ ವಿಚಾರದಾಗ ಯಾರು ಈ ತಾಲೂಕಿನ ಜನ ಸಾಕಷ್ಟು ಕೋಆಪರೇಟ್ ಮಾಡಿದ್ದಾರೆ. ಅವು ಅಲ್ಪಸಂಖ್ಯಾತರು, 5,000 ಓಟ್ ಅದರ ಅಷ್ಟೇ. ಅಷ್ಟಿದ್ದರೂ ಸಹಿತ ಈ ತಾಲೂಕಿನಾಗೆ ಎಲ್ಲ ಜನಾಂಗ ಎಲ್ಲ ವರ್ಗದ ಜನ ಮನೆಯವರಿಗಿಂತ ಹೆಚ್ಚಿಗೆ ಬೆಳ್ಕೊಂಡಿದ್ದಾರೆ. ನಾವೇ ಹೊರಗಿನಾಗ ಇದ್ದಂಗೆ ಇರ್ತಾರೆ, ಕೇಳ್ಬೋದು ನೀವು. ನಾವೇ ಮನೆ ನಾವು ಅಣ್ಣ ತಮ್ಮ ಜೊತೆಗೆ ರೂಮು ಜೊತೆಗೆ ಇರ್ತಾರೆ. ಆದರೆ ಮಾತಾಡಿಸ್ಬೇಕು, ಅವ್ರ ಜನ ಮಾತಾಡಿಸ್ತಾರೆ. ನಾವು ಮಾತಾಡಿಸಿದ್ರೆ ನಾವು ಮಾತಾಡಿಸ್ಕೊಂತಂದ್ರೆ ಹೊರಗಿಂದ ಬಂದಿರ್ತಾರೆ, ಮಾತಾಡಲಿ ಬಿಡು ಪಾಪ ಕೆಲಸಕ್ಕೆ ಬಂದಿರ್ತಾರೆ, ಕೇಳಿ ಕೇಳಿ ಮಾಡಲಿ ಅಂತ. ಅಲ್ಲ ಭಾಳ ಭಾರಿ ಜನನೂ ರಾಗಿ ಅವನು ಜನ ಹಚ್ಕೊಂಡು ಅವ್ನು ಮಾತಾಡ್ತಿದ್ದಾರೆ. ಮೊದಲೇ ಮಾತಾಡಿದ್ದೆ ಒದಿಸ್ಬೇಕು, ಅವ್ರ ಜನ ಮಾತಾಡಿಸ್ತಾರೆ. ನಾವು ಮಾತಾಡಿಸಿದ್ರೆ ನಾವು ಮಾತಾಡಿಸ್ಕೊಂತಂದ್ರೆ ಹೊರಗಿಂದ ಬಂದಿರ್ತಾರೆ, ಮಾತಾಡಲಿ ಬಿಡು ಪಾಪ ಕೆಲಸಕ್ಕೆ ಬಂದಿರ್ತಾರೆ, ಕೇಳಿ ಕೇಳಿ ಮಾಡಲಿ ಅಂತ. ಅಲ್ಲ ಭಾಳ ಭಾರಿ ಜನನೂ ರಾಗಿ ಅವನು ಜನ ಹಚ್ಕೊಂಡು ಅವ್ನು ಮಾತಾಡ್ತಿದ್ದಾರೆ. ಮೊದಲೇ ಮಾತಾಡಿದ್ದೆ ಗೊತ್ತಲ್ಲ, ಅವ್ನು ಬಿ ಓದ್ಬೇಕಾದ್ರೂ ಹೆಚ್ಚಿಗೆ ಮಾತಾಡಿಲ್ಲ. ಆ ಬಿ ಸೆಕೆಂಡ್ ಕ್ಲಾಸ್ನೇ ಪಾಸ್ ಮಾಡಿ ಮನೆಗೆ ನಾಳೆ ಕೆಲ್ಸಕ್ಕೆ ಹೋಗಪ್ಪ ಅಂದ್ರೆ ಇಲ್ಲ ಮನೆಗೆ ನೋಡ್ತಾನೆ. ಮತ್ತೆ ಇತ್ತೀಚೆಗೆಲ್ಲ ಮನೆ ಜವಾಬ್ದಾರಿ ಅವನಿಗೆ ಹುಟ್ಟಿಸ್ತು, ಎಲ್ಲ ಸ್ವಲ್ಪ ಅದು ಇದು ಎಲ್ಲ ನೋಡಲಿ ಅಂತ ಅವ್ರ ದೊಡ್ಡಪ್ಪಜಿ ಜೊತೆ. ಹೆಂಗ ಈಗ ದುಡ್ಡು ಕಳ್ಕೊಂಡದೇ ಆಸ್ತಿ ಹೋಗೈತಿ, ಇನ್ನೇನ ಹೋಗೈತಿ, ಅರಕ್ಷಬೋದು ಮನೆ ಮನೆತನದ ಒಂದು ಬೆಳಕೆ ಹೋದಂಗೆ ಅಂದ್ರೆ ಹೆಂಗ ಅರಕ್ಷಿಕೊಂಡ್ರೆ. ಅವರು ಮಾಡ್ಬೇಕಂತ ಮಾಡಿದ್ರೆ ತಾನ ಈ ಷಡ್ಯಂತ್ರ ಹಂಗೇನು ಮಾಡೋಕ್ಕಾಗಲ್ಲ, ಸುಮ್ಮ ಸುಮ್ಮನೆ ಮಾಡೋಕ್ಕೆ ಏನು ಗೊತ್ತಾಗಿಲ್ಲ. ಪೊಲೀಸಿಗೆ ಗೊತ್ತಾಗೈತಿ ಅಂತ ಸುಳಿವು, ನಮಗೇನು ಗೊತ್ತಾಗಿಲ್ಲ. ಎಂದು ಅವನು ಎಂದು ಬಂದ್ರೆ ದೊಡ್ಡಪ್ಪಜಿ ಅಲ್ಲಿ ಕಾಲೇಜ್ ಹತ್ರ ಬರೋನು ಬಂದ್ರೆ ಅವನು ಟೀ ಕುಡಿಬೇಕಂತ ಕುತ್ಕೊಂಡು ಮಾತಾಡ್ತಿದ್ವಿ, ಅಷ್ಟೇ ಮಾತಾಡ್ತಿದ್ವಿ. ಮತ್ತು ಅವನು ನಾನು ಭಯ ಹೇಳ್ತಾ ಇದ್ದೆ, ನೋಡಪ್ಪ ಯಾರಿಗೂ ಲೇ ಅನ್ನಬಾರ್ದು, ಒಳ್ಳೆತನ ಇರಬೇಕು, ನಾವು ನಿನ್ನ ವಯಸ್ಸು ಸಣ್ಣದಿದ್ದು ಸಹಿತ ಸಣ್ಣರಿಗೆ ಇರಲಿ ದೊಡ್ಡವ್ರಿರಲಿ ಅವರಿಗೆ ಏನೋ ಬಾರ ಅನ್ಬೇಡ, ಬಂದು ಒಳ್ಳೆತನ ಮಾತಾಡ್ಸ್ಕೊಂಡು ಬೆಳೆಯೋದು ಕಲ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆ ದೊಡ್ಡ ಬೀಜಾನ ಮೊನ್ನೆ ನಾನು ಭಾನುವಾರದಿನ ಬಂದಾನೆ ಇಲ್ಲಿಗೆ, ಹೋಗ್ತಾ ಬಂದು ಮಾತಾಡಿಸಿ ಇದು ಮಾಡಿ ಇಲ್ಲ ಎಲ್ಲಿಗೆ ಹೋಗ್ತೀಯ ಅಂತ. ಇಲ್ಲ ನಾ ಸ್ನಾನ ಮಾಡ್ಬೇಕು ಅಂತ ದೊಡ್ಡ ಬೀಜಿ ಅಂತ ನಾನು ನಿಂತ್ಕೊಂಡಿದ್ದು ಬಂದು ಖಾಲಿ ಬಿದ್ದು. ದಿನಚರಿ ಹೇಗಿತ್ತು ಸರ್ ಚಂದ್ರಶೇಖರ್? ಇದೇ ಅವನ ಬೂಟ, ಅವನು ಡ್ರಿಂಕ್ಸು, ಸಿಗರೇಟು, ಬೀಡಿ ಸೇರೋದಾಗಲಿ, ಹೋಟ್ಲಿಗೆ ಹೋಗಿ ಚಾ ಕುಡಿಯೋದಾಗಲಿ, ಯಾವ ಅಭ್ಯಾಸನೂ ಇಲ್ಲ, ಯಾವತ್ತೂ ಹೊರಗೆ ಹೋಗಿಲ್ಲ. ದುಡ್ಡು ಕೊಟ್ಟರೆ ಮನೆಗೆ ವಾಪಸ್ ತರ್ತಾನೆ ಅಂತ ಅಂತ ನಾ ಕೆಲಸ ಆಗೈತೆ ಅಂತ. ಚಿಕ್ಕ ವಯಸ್ಸು ಬೆಳೆ ಅವಕಾಶ ಇಲ್ಲದೆ 23 ಅವನಿಗೆ ಸ್ವಲ್ಪ ಈ ಯೋಗದ ಹುಚ್ಚು ಜಾಸ್ತಿ ಅವನಿಗೆ, ಅದಕ್ಕೆ ಬೇರೆ ಕಡೆಗೆ ಎಲ್ಲ ಹೋಗಿದ್ದಾನಂತ ನಾನು ಹುಡುಕಕ್ಕೆ ಹೋಗಿದ್ವಿ, ಇಲ್ಲಿ ಹೋಗಿಲ್ಲ, ಅಲ್ಲಿ ಎಲ್ಲಿ ಕಂಡನು. ಪ್ರತಿ ಕ್ಷಣ ನಿಮ್ಮೊಂದಿಗೆ.